ಎಲ್ಲ ಕ್ರೀಡಾಪಟುಗಳಿಗೆ ನಮಸ್ತೆ. ಕರ್ನಾಟಕ ರಾಜ್ಯ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ 2020 ಈ ಒಂದು ಸ್ಪರ್ಧೆಯ ಮೆರಿಟ್ ಸರ್ಟಿಫಿಕೇಟನ್ನು ಆನ್ಲೈನ್ ಮುಖಾಂತರ ಯಾವ ಥರ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಬರ್ತಾ ಹೋಗ್ತೀನಿ. ಈಗ ನಿಮ್ಮ ಈ ಒಂದು ಸ್ಕ್ರೀನ್ ಇಂಟರ್ಫೇಸ್ ಮೇಲೆ ಏನು ಲಿಂಕ್ ಕಾಣಿಸ್ತಾ ಇದೆ, ಮೆರಿಟ್ ಸರ್ಟಿಫಿಕೇಟ್ ಲಿಂಕ್ ಅಂತ ಏನಿದೆ ಅದರ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ ಆ ಒಂದು ಲಿಂಕ್ ಓಪನ್ ಆಗುತ್ತೆ. ಮೊಟ್ಟ ಮೊದಲಿಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿ ನಿಮಗೆಲ್ಲ ಮಾಹಿತಿ ಗೊತ್ತಿರುತ್ತೆ. ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ನನ್ನ ಒಂದು ಮೇಲ್ ಐಡಿಯನ್ನು ನಾನು ಇಲ್ಲಿ ಟೈಪ್ ಮಾಡ್ತಾ ಹೋಗ್ತೀನಿ. ಫಸ್ಟು ನೀವು ಏನು ಇಲ್ಲಿ ಒಂದು ಮೇಲ್ ಐಡಿಯನ್ನು ನೀವೇನು ಟೈಪ್ ಮಾಡ್ತೀರಾ ಅದೇ ಮೇಲ್ ಐಡಿಗೆ ಆ ಒಂದು ಸರ್ಟಿಫಿಕೇಟ್ ಬಂದು ಅಲ್ಲಿಗೆ ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ ಅಲ್ಲಿಗೆ ಹೋಗಿರುತ್ತೆ ಆ ಸರ್ಟಿಫಿಕೇಟು. ಈಗ ನಾನು ನನ್ನ ಮೇಲ್ ಐಡಿಯನ್ನು ನಾನು ಟೈಪ್ ಮಾಡಿದೆ. ಇವಾಗ ಆ ಮೇಲ್ ಐಡಿಯನ್ನು ಎಷ್ಟು ನೀವು ಕರೆಕ್ಟಾಗಿ ಟೈಪ್ ಮಾಡಿರ್ತೀರೋ ಅಷ್ಟು ನಿಮಗೆ ಅದೇ ಒಂದು ಮೇಲ್ ಐಡಿಗೆ ಸರ್ಟಿಫಿಕೇಟ್ ಬಂದುಬಿಡುತ್ತೆ. ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟ್ ನಿಮ್ಗೆ ಕೇಳುತ್ತೆ ಪೊಸಿಷನ್. ಈ ಒಂದು ಸ್ಪರ್ಧೆಯಲ್ಲಿ ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಯಾವ್ಯಾವ ಪೊಸಿಷನಲ್ಲಿದ್ದೀರಾ, ಯಾವ್ಯಾವುದು ಪ್ಲೇಸ್ಮೆಂಟ್ಸ್ ನಿಮಗಾಗಿದೆ ಅಂತ. ನಾನು ನಿಮಗೆ ಎಕ್ಸಾಂಪಲಿಗೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಒಂದು ಇವಾಗ ಎಕ್ಸಾಂಪಲಿಗೆ ತೋರಿಸ್ತೀನಿ ನಿಮ್ಗೆ ಹೇಗೆ ಅಂತ. ಅದೇ ರೀತಿನೇ ಯೋಗಾಸನ ಕಾಂಪಿಟೇಷನು ಪ್ರೊಫೆಷ್ನಲ್ ಯೋಗಾಸನ ಕಾಂಪಿಟೇಷನಲ್ಲಿ ಏನು ತೇರ್ಗಡೆ ಹೊಂದಿರೋದು ಅಥವಾ ಪ್ಲೇಸ್ಮೆಂಟ್ ಆಗಿರತಕ್ಕಂತಹ ಕ್ರೀಡಾಪಟುಗಳು ಅದೇ ರೀತಿನೇ ನೀವು ಮಾಡಬೇಕಾಗುತ್ತೆ, ಅದೇ ರೀತಿನೇ ನೀವು ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ನಾನು ಏನು ಮಾಡ್ತೀನಿ, ಫಸ್ಟ್ ಪ್ಲೇಸ್ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಎಲ್ಲ ಏಜ್ ಗ್ರೂಪಿನ ಅಂತಂದರೆ 11 ಯೋಗಾಸನ ಸ್ಪರ್ಧೆಯ ಒಂದು ಏಜ್ ಗ್ರೂಪ್ ಏನಿದೆ, ಆನಂತರ 2 ಪ್ರೊಫೆಷ್ನಲ್ ಯೋಗಾಸನ ಕಾಂಪಿಟೇಷನ್ ಏಜ್ ಗ್ರೂಪ್ ಏನಿದೆ ಅಲ್ಲಿ ಫಸ್ಟ್ ಬಂದಿರತಕ್ಕಂತಹ ಎಲ್ಲ ಕ್ರೀಡಾಪಟುಗಳ ಒಂದು ಲಿಸ್ಟ್ ಇಲ್ಲಿರುತ್ತೆ, ನೀವು ನೋಡ್ತಾ ಇದ್ದೀರಾ. ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಅಂತಂದರೆ ಬೇರೆ ಅದರ್ ದೆನ್ ಕಾಂಪಿಟೇಷನಲ್ಲಿ ಪ್ಲೇಸ್ಮೆಂಟ್ ಆಗದಿರೋರು ಇಲ್ಲಿ ಬಂದು ಸರ್ಟಿಫಿಕೇಟ್ ತೊಗೊಳ್ಳಿಕ್ಕಾಗಲ್ಲ. ನಾವಿಲ್ಲಿ ಆಲ್ರೆಡಿ ಏನು ಮಾಡಿದ್ದೀವಿ ಅಂತಂದರೆ ಇಲ್ಲಿ ಫಸ್ಟ್ ಪ್ಲೇಸ್ ಬಂದಿರತಕ್ಕಂತಹ ಎಲ್ಲ ಏಜ್ ಗ್ರೂಪಿನ ವಿದ್ಯಾರ್ಥಿ ಅಂದರೆ ಕಾಂಪಿಟೇಟರ್ಸ್ಗಳನ್ನು ಕ್ರೀಡಾಪಟುಗಳನ್ನು ನಾವಿಲ್ಲಿ ಮೆನ್ಷನ್ ಮಾಡಿರ್ತೀವಿ. ನಾವಿಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವಿಲ್ಲಿ ತೊಗೊಳ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಏನು ತೊಗೊಳ್ತೀನಿ ಅಂತಂದರೆ ಈಗ ಒಬ್ರು ಯಾರ್ದು ಕಾಮನ್ ಆಗಿ ನಿಮ್ಗೆ ಎಕ್ಸಾಂಪಲ್ ತೋರಿಸ್ಬೇಕು ನಾನು ಇವಾಗ. ನಾನಿಲ್ಲೇನು ಮಾಡ್ತೀನಿ ಇವಾಗ, ಮೆನ್ನು ವಿಮೆನ್ ಎರಡೂ ಇರುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೆನ್ನು ವಿಮೆನ್ನು ಎರಡು ಒಂದೇ ಲಿಸ್ಟಲ್ಲಿರುತ್ತೆ, ನೀವು ಆರಾಮಾಗಿ ನಿಮ್ಮ ಲಿಸ್ಟನ್ನು ತೊಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ನೇಮ್ ಏನಿದೆ ಆನಂದ್ ಅಂತ ಇದೆ, ಆನಂದ್ ಅನ್ನು ಅವ್ರು ಓಪನ್ ಮಾಡ್ತಾರೆ, ಇದನ್ನು ನೋಡ್ತಾರೆ. ನೆಕ್ಸ್ಟ್ ಒಂದು ಆ್ಯಸ್ ಅ ಅಲ್ಫಾಬೆಟಿಕಲ್ ಆರ್ಡ್ರಲ್ಲಿರುತ್ತೆ, ಅದನ್ನೊಂದು ನಿಮ್ಗೆ ಈಸಿ ಆಗಿರುತ್ತೆ, ನೀವು ಇಲ್ಲಿ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ತಳಗಡೆ ಬಂದಾಗೆ ನಾನು ಯಾರನ್ನು ತೊಗೊಳ್ತೀನಿ, ಇವಾಗ ಸಾವಿತ್ರಿ ಎಸ್ ಶೆಟ್ಟಮ್ಮನವರು ಅಂತಿದೆ, ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನನಗೇನು ಸಿಕ್ತು, ಇವಾಗ ಇವಾಗ ಅವ್ರದನ್ನು ನಾನು ಸರ್ಟಿಫಿಕೇಟ್ ಜನ್ರೇಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಇವಾಗ ನಾನು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಇವಾಗ ಅವ್ರು ಯಾವುದೋ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅಂದರೆ ಯಾವುದ್ರಲ್ಲಿ ಮಾಡಿದ್ರು ಅಂತಂದರೆ, ಸೊ ಪ್ರೊಫೆಷ್ನಲ್ ಯೋಗಾಸನ ಕಾಂಪಿಟೇಷನ್. ಇಲ್ಲಿ ನಿಮಗೆ ಇನ್ನೂ ಒಂದು ಹೊಸದು ಏನು ಸಿಕ್ಕುತ್ತೆ ಅಂತಂದರೆ, ನೀವು ಇಲ್ಲಿ ಏನಾದರೂ ಒಂದು ವೇಳೆ ಪ್ರೊಫೆಷ್ನಲ್ ಯೋಗಾಸನ ಕಾಂಪಿಟೇಷನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಮುಂದೆ ಓನ್ಲಿ ಪ್ರೊಫೆಷ್ನಲ್ ಯೋಗಾಸನ ಕಾಂಪಿಟೇಷನ್ ಏಜ್ ಗ್ರೂಪ್ಗಳು ಮಾತ್ರ ಕಾಣಿಸ್ತಾ ಇರುತ್ತೆ. ಯಾವ ಥರ ಅಂದರೆ ನಿಮ್ಗೆ ತೋರಿಸ್ತೀನಿ. ಈಗ ಮೇಲ್ ಆರ್ ಫಿಮೇಲ್, ನಾನು ಫಿಮೇಲ್ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಅಂತ ತೋರಿಸ್ತೀನಿ. ಅದಾದಮೇಲೆ ಅವ್ರು ಯಾವ ಏಜ್ ಕ್ಯಾಟಗರಿ ಒಳಗಡೆ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ನಾನು ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇರೋದು. ಸೊ ಅಲ್ಲಿ ಅವ್ರದ್ದು ಯಾವ ಏಜ್ ಕ್ಯಾಟಗರಿ ಇದೆ ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತೀವಿ. ನಾನು ಎಕ್ಸಾಂಪಲಿಗೆ ಮಾತ್ರ ತೋರಿಸ್ತಾ ಇರೋದು ನಿಮ್ಗೆ ಇವಾಗ. ನಾನೇನು ಮಾಡ್ತೀನಿ, ನೆಕ್ಸ್ಟ್ ಅಂತ ಕೊಡ್ತೀನಿ. ಈಗ ಡಿಸ್ಟಿಕ್, ಇಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಒಂದು ಲಿಸ್ಟ್ ಇರುತ್ತೆ. ಸೊ ನಾನು ಎಲ್ಲ ಜಿಲ್ಲೆಗಳ ಲಿಸ್ಟನ್ನು ಓಪನ್ ಮಾಡ್ಕೊಳ್ತೀವಿ. ಇವಾಗ ನೀವು ಯಾವುದು ಜಿಲ್ಲೆಯವರು ಅನ್ನೋದನ್ನು ನೋಡಿಕೊಂಡು ನೀವು ಮಾಡಬೇಕು. ಈಗ ನಾನು ಏನು ಮಾಡ್ತೀನಿ, ಧಾರವಾಡ ಅಂತ ಕ್ಲಿಕ್ ಮಾಡ್ತೀನಿ. ದೆನ್ ನಾನು ಸಬ್ಮಿಟ್ ಅಂತ ಕೊಡ್ತಿದ್ದಂಗೆನೇ ಅಲ್ಲಿ ನಿಮ್ಮ ಒಂದು ಏನು ಮೇಲ್ ಐ ಡಿ ನೀವು ಹಾಕಿರ್ತೀರ ಆ ಮೇಲ್ ಐ ಡಿಗೆ ಆ ಸರ್ಟಿಫಿಕೇಟ್ ಬಂದುಬಿಟ್ಟಿರುತ್ತೆ. ಸೊ ಒಂದು 5 ನಿಮಿಷದ ಒಳಗಾಗಿ ಬರುತ್ತೆ. ಅಲ್ಲಿಂದ ನಾವು ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆ ಎಲ್ಲನೂ ಅದನ್ನು ಮಾಡ್ಕೊಟ್ಬಿಟ್ಟಿರ್ತೀವಿ. ನೀವೆಲ್ಲಿ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡ್ತಿದ್ದಂಗೆನೇ ಆ ಸರ್ಟಿಫಿಕೇಟ್ ಎಂಟ್ರಿ ನಮಗೆ ಬರುತ್ತೆ, ನಂತರ ನಿಮಗೆ ನಾವು ಕಳಿಸ್ಕೊಡ್ತೀವಿ. ಇವಾಗ ಚೆಕ್ ಮಾಡಿ ನೋಡೋಣ ಅದು ಸರ್ಟಿಫಿಕೇಟ್ ಏನು ಬಂದಿರುತ್ತೆ ಇಲ್ಲ. ನಡು ಮಧ್ಯೆ ನಾನು ಸ್ವಲ್ಪ ಇಲ್ಲಿ ಸಮಯನ ತೊಗೊಂಡಿರ್ತೀನಿ ಕಟ್ ಮಾಡಲಿಕ್ಕೆ. ಎಸ್, ಇವಾಗ ನೋಡಿ ಇಲ್ಲಿ ನಮಗೆ ಆ ಸರ್ಟಿಫಿಕೇಟಿನ ಒಂದು ಮಾಹಿತಿ ಬಂದುಬಿಟ್ಟಿರುತ್ತೆ. ಸೊ ಎಲ್ಲ ಇವಾಗ ಆಟೋಮೆಟೆಡ್ಲಿ ನಮ್ಮ ಕಡೆ ಅಂತ ನಿಮಗೆ ಈ ಥರ ಒಂದು ಸರ್ಟಿಫಿಕೇಟು ಜನ್ರೇಟ್ ಆಗಿರುತ್ತೆ. ನಾವು ಇವಾಗ ಕೆಳಗಡೆ ಅದೇನು ಅಟ್ಯಾಚ್ಮೆಂಟ್ ಏನಿರುತ್ತೆ ಅದ್ರ ಮೇಲೆ ಒಂದು ನಾನು ಕ್ಲಿಕ್ ಮಾಡ್ತೀನಿ. ಇವಾಗ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಅಲ್ಲೇನು ನೀವು ಇನ್ಫಾರ್ಮೇಷನ್ಸ್ಗಳನ್ನು ನೀವು ಹಾಕಿ ನಮಗೆ ಕಳಿಸ್ಕೊಟ್ಟಿರ್ತಿರೋ ಅದೇ ಇನ್ಫಾರ್ಮೇಷನ್ಸ್ಗಳು ಇಲ್ಲಿ ಬರ್ತಾ ಹೋಗುತ್ತೆ ನಿಮಗೆ. ಅತಿ ತುಂಬ ಈಸಿ ಆಗಿರುತ್ತೆ, ತುಂಬ ನಿಮಗೆ ಅತಿ ವೇಗವಾಗಿ ನಿಮ್ಮ ಸರ್ಟಿಫಿಕೇಟ್ ನಿಮ್ಮ ಮೆರಿಟ್ ಸರ್ಟಿಫಿಕೇಟ್ ನಿಮ್ಮ ಕೈಗೆ ಬರೋ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಯಾವುದೇ ಒಂದು ತೊಂದರೆ ಇಲ್ಲ. ಈಗೇನಾದರೂ ನಿಮ್ಮ ಒಂದು ಹೆಸರಿನಲ್ಲಿ ವ್ಯತ್ಯಾಸ ಏನಾದರೂ ಇತ್ತು ಅಂತಂದರೆ ನೀವು ಅದನ್ನು ನಮಗೆ ತಿಳಿಸ್ಕೊಡ್ಬಹುದು. ಆದರೆ
ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಅಂದರೆ ಬಿಗಿನಿಂಗಲ್ಲಿ ಕಾಂಪಿಟೇಷನನ್ನು ಮೊದಲಿಗೆ ನೀವೇನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಯಾವ ಒಂದು ನೇಮನ್ನು ನೀವು ಹಾಕಿರ್ತೀರೋ ಅದೇ ನೇಮ್ ಇಲ್ಲಿ ಏನು ಮಾಡಿರುತ್ತೆ ಅಂತಂದರೆ ಬಂದಿರುತ್ತೆ. ಅಲ್ಲಿ ಏನು ನೀವು ಇವಾಗ ಟೈಪ್ ಮಾಡಿರ್ತೀರೋ ಅದೇ ನೇಮೇ ಇಲ್ಲಿಗೆ ಬಂದಿರುತ್ತೆ. ಸೊ ಆದ ಕಾರಣಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಅಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಲ್ಲಿ ನಮಗೆ ನೀವು ತಿಳಿಸ್ಕೊಡ್ಬೋದು. ಓನ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಲ್ಲಿ ಮಾತ್ರ ತಿಳಿಸ್ಕೊಡಿ. ನೇಮನ್ನು ಆ ಥರ ಚೇಂಜ್ ಮಾಡಬೇಕು ಅಥವಾ ಈ ಥರ ಚೇಂಜ್ ಮಾಡಬೇಕು ಅಂತಂದರೆ ಸಾಧ್ಯವಾದಲ್ಲ, ಯಾಕಂದರೆ ಈ ಹೆಸರಿನಲ್ಲಿ ಮಾತ್ರ ನೀವು ಕಾಂಪಿಟೇಷನನ್ನು ಆಲ್ರೆಡಿ ನೀವು ಪಾರ್ಟಿಸಿಪೇಟ್ ಮಾಡಿರ್ತೀರ. ಕಾರಣಕ್ಕೋಸ್ಕರ ನಿಮ್ಮ ನೇಮು ನಮ್ಮಲ್ಲಿ ಇದೇ ರೀತಿಯಾಗಿ ರಿಜಿಸ್ಟ್ರೇಷನ್ ಆಗಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ನೀವು ಆ ಥರ ಮಾಡ್ಕೋಬೋದು. ಇವಾಗ ನೋಡಿ ಇದು ಈ ಥರ ಬಂದಿರುತ್ತೆ. ನೀವು ಇದನ್ನು ಆರಾಮಾಗಿ ನೀವು ಏನು ಮಾಡಿ ಇಲ್ಲಿ ಬಂದು ನೀವು ಡೌನ್ಲೋಡ್ ಅಂತ ಮಾಡಿಕೊಂಡ್ರೆ ಅದು ನಿಮ್ಮ ಗ್ಯಾಲ್ರಿಗೆ ಹೋಗಿ ಸೇವ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಮಾಹಿತಿಗಳು ನೀವು ಕೊಟ್ಟಿರೋ ಮಾಹಿತಿಗಳು ಈ ರೀತಿಯಾಗಿ ಬಂದು ಅದರಲ್ಲಿ ಫೀಲ್ಡ್ ಆಗಿರುತ್ತೆ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಡೈರೆಕ್ಟಾಗಿ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಥ್ಯಾಂಕ್ ಯು, ಧನ್ಯವಾದ, ನಮಸ್ತೆ.